ಅಲ್ಲಿಯ ಕಾಸ್ತಗಳ ಟೈಮ್ಗೆ ಬಂದು ಎಲ್ಲ ಹಾಳು ಮಾಡ್ಬಿಟ್ರು. ಬೆನ್ನಿಗೆ ಬಿದ್ದ ಬೇತಾಳ ತರ ಹಿಂದೆ ಬತ್ತಾವೆ. ಏನ್ ಮಾಡ್ಲಿ? ಈಗ ನಮ್ಮ ಮಕ್ಕಳು ಬುಡಂಗೆ ಕಾಣ್ತಿಲ್ಲ, ಏನ್ ಮಾಡ್ಲಿ? ನನ್ನಿಂದ ನನ್ನ ಚೆಲ್ವಿನ ದೂರ ಮಾಡ್ದನಿ ಇವನೇ. ನಿನ್ನ ಮಾತ್ರ ಸುಮ್ಕೆ ಬಿಡಾಕಿಲ್ಲ. ಮಾತ್ರ ಸುಮ್ಚೆ ಬಿಡಾಕಿಲ್ಲ. ಏಯ್ ನಡಿಯ, ನಡಿಯತ್ತ. ಅವಳೆ ಇಲ್ಲ, ಅವನು ಮಾತ್ರ ನನ್ನ ಚೆಲ್ವಿ ಬಿಟ್ಕೊಡಕ್ಕಿಲ್ಲ. ಸರಿ ಕೂತ್ಕೊಳ. ನೈನಾ, ಮಾರ್ಕೆಟಿಂದ ಇಷ್ಟು ಬೇಗ ಬಂದ್ಬಿಟ್ರ ಅತ್ತೆ? ಹ್ಮ್, ಶ್ರೀವತ್ಸ ಜೊತೆಗೆ ಬಂದಿದ್ರಿಂದ ಬೇಗ ಹೋಗಿ ಬೇಗ ಬಂದ್ವಿ. ಏನಾದ್ರೂ ಬೇಕಿತ್ತ ನೈನಾ? ಏನು ಬೇಡ ಅತ್ತೆ. ಸರಿ, ಹೇಳಿ ಭಾವ, ಫ್ರೀ ಆಗಿದ್ದೀರಾ ಅನ್ಸತ್ತೆ? ಮಾರ್ಕೆಟ್ಗೆಲ್ಲ ಹೋಗಿ ಬಂದಿದ್ದೀರಾ?
ಮೀಟಿಂಗ್ ಇರ್ಲಿಲ್ವಾ? ಅದು ಅಮ್ಮ ಒಬ್ರೇ ಜೊತೆನಲ್ಲಿ ಚೆಲ್ವಿನೂ ಇದ್ಲಲ್ಲ. ಹಾ ಅದೇ, ಅವರಿಬ್ರು ಹೋಗ್ತಿದ್ರಲ್ಲ, ನನಗೂ ಯಾವುದೋ ಮೀಟಿಂಗ್ ಇರಲಿಲ್ಲ, ಅದಕ್ಕೆ ಅವ್ರ ಜೊತೆಲಿ ಹೋಗಿ ಬಂದು. ಒಳ್ಳೇದಾಯ್ತು ಬಿಡಿ ಭಾವ. ಯಾಕೆ ನೈನ ಹೀಗೊಬ್ಬಳೆ ಸೈಲೆಂಟ್ ಆಗಿ ಕೂತಿದೆ? ಅತ್ತೆ ಚೆಲ್ವಿ ನಿಮ್ ಜೊತೆ ಬಂದಿದ್ರಲ್ವಾ, ನಾನಿನ್ ಯಾರ ಜೊತೆ ಮಾತಾಡ್ಲಿ ಭಾವ? ನೈನಾ, ಇದನ್ನೆಲ್ಲ ಕೆಟ್ಟ ಕನ್ಸು ಅಂತ ಮರೆತು ಮೊದ್ಲಿನ ತರ ಎಲ್ರ ಜೊತೆ ಖುಷಿ ಖುಷಿಯಾಗಿ ಮಾತಾಡ್ಕೊಂಡಿದ್ರೆ ನಮ್ಮೆಲ್ರಿಗೂ ಸಮಾಧಾನ ಆಗುತ್ತೆ. ನೋಡು, ಈಗ ನೀನ್ ಖುಷಿಯಾಗಿದ್ಯಲ್ಲ, ಹಾಗಿದ್ರೆ ಎಲ್ರೂ ಸಂತೋಷವಾಗಿರ್ತಾರೆ. ಹೌದು ಭಾವ, ನಾನ್ ಹಾಗಿರಕ್ಕೆ ಟ್ರೈ ಮಾಡ್ತಿದ್ದೀನಿ. ನೀವ್ ಹೇಳ್ದಂಗಿರಕ್ ನೋಡ್ತಿದ್ದೀನಿ ಅಂತ ಹೇಳ್ದೆ ಭಾವ. ನಾವ್ ಕೆಲವೊಂದನ್ನ ಕಳ್ಕೊಂಡಾಗ ಮತ್ತೆ ನಮ್ಗೆ ಅದೇ ವಸ್ತು ವಾಪಸ್ ಸಿಗಲ್ಲ ಅಂತ ಗೊತ್ತಾದಾಗ ನಾವ್ ಅದನ್ನ ಕಂಪ್ಲೀಟ್ ಆಗಿ ಮರೆಯೋದಕ್ ಪ್ರಯತ್ನ ಪಡ್ಬೇಕು. ನೈನ ನೀವ್ ಹೇಳ್ತಿದ್ದೀರಲ್ಲ ಭಾವ, ಇವತ್ತಿಂದ ಮರೆಯೋದಕ್ ಪ್ರಯತ್ನ ಮಾಡ್ತೀನಿ ಬಿಡಿ. ಹೇಗೋ ನೀನ್ ಯಾವಾಗ್ಲೂ ಖುಷಿ ಖುಷಿಯಾಗಿರ್ಬೇಕು, ಅದೇ ನನ್ನ ಆಸೆ. ಸರಿ ನೈನ, ನನಗೆ ಆಫೀಸಲ್ಲಿ ಸ್ವಲ್ಪ ಕೆಲಸ ಇದೆ, ಹೋಗ್ಬರ್ತೀನಿ. ಸರಿ ಭಾವ. ಡೇ ಮಗ ತಪ್ಪಿಸ್ಕೊಬಿಟ್ಟ, ಬಾ ಮುಂದೆ ನೋಡೋಣ. ಪ್ಯಾಟೆ ಐದ, ನಿನ್ನ ಮಾತ್ರ ಬಿಡಾಕಿಲ್ಲ. ತಿಳಿತಿಲ್ವಲ್ಲ, ಚೆಲ್ವಿ ಯಾಕೆ ಹೀಗೆ ಬಿಹೇವ್ ಮಾಡ್ತಿದ್ದಾಳೆ? ನಾವ್ ಯಾರೂ ಇಲ್ದೇ ಇರುವಾಗ ಖುಷಿ ಖುಷಿಯಾಗಿರ್ತಾಳೆ, ನಮ್ಗಳ ಮುಂದೆ ಯಾಕೆ ಡಲ್ ಆಗಿರ್ತಾಳೆ? ಇವಳು ಇಷ್ಟೊಂದು ಬದಲಾಗೋದಕ್ಕೆ ಕಾರಣ ಆದ್ರೂ ಏನು? ಎಲ್ಲೋ ದೇವನು, ಇಲ್ಲೇ ಇದ್ನಲ್ಲ. ಕೈಗೆ ಬಂತು, ಬಾಯಿಗೆ ಬರ್ದಂಗೆ ಹೋಯ್ತು. ಈ ಪೊಲೀಸ್ನವ್ರು ಬೇರೆ ನನ್ನನ್ನು ಬಿಡ್ತಾ ಇಲ್ಲ, ಅವರಿಂದ ಹೆಂಗೋ ತಪ್ಪಿಸ್ಕೊಂಬಂದೆ. ಎಲ್ಲಿ ನೋಡಿದ್ರೆ ಇವನೇ ಕಾಣ್ತಾ ಇಲ್ಲ. ಇದ್ರು ಮುಗಿಸ್ತಾ ಇದ್ದೆ, ಎಂತ ಅವಕಾಶ ತಪ್ಪೋಯ್ತು. ಇಲ್ಲಿ ತರಕಾರಿ ತಗೊಳಕ್ ಬಂದಿಲ್ಲ, ಅವ್ನು ಯಾರಂತ ಗೊತ್ತಾ? ನಂಗೆ ಗೊತ್ತಿಲ್ಲಪ್ಪ.
ಚೆಲ್ವಿ, ಶ್ರೀವತ್ಸ ಹೋದ್ನ? ಹ್ಞೂ, ಅವರೇ ಹೋದ್ರು. ಮಾರ್ಕೆಟ್ಗೆ ಹೋಗಿ ಫ್ರೆಶ್ ಆಗಿ ತರಕಾರಿ ತಂದಿದ್ದೀರಾ ಅಂದರೆ ಏನೋ ಸ್ಪೆಷಲ್ ಆಗಿ ತಿಂಡಿ ಮಾಡ್ತಿರೋ ಹಾಗಿದೆ. ನಿಮಗೋಸ್ಕರ ಚೆಲ್ವಿನೇ ಮಾಡ್ಕೊಡ್ತಾಳೆ ಅಲ್ವಾ ಚೆಲ್ವಿ? ಕಾಡ್ಪುಟೆ, ನೀನ್ ನನಗೋಸ್ಕರ ತಿಂಡಿ ಮಾಡ್ಕೊಟ್ಟು ಸಿಕ್ಕಾಪಟ್ಟೆ ದಿನ ಆಗೋಯ್ತು. ಇವತ್ ಮಾಡ್ಕೊಡೋ, ಎಲ್ಲ ಒಟ್ಟಿಗೆ ಜಮಾಯಿಸ್ಬಿಡ್ತೀನಿ. ಸರಿ ಬಿಡಿ ಅಣ್ಣವ್ರೆ, ಮಾಡ್ಕೊಡ್ತೀನಿ. ಅಲ್ಲ ಚೆಲ್ವಿ, ಒಂದ್ ಸ್ವಲ್ಪ ದಿನ ನೀನಾಗಿರ್ಲಿಲ್ಲ ಅಂದ್ರೆ ಸಪ್ಪು ಕೂತಿರ್ತಾ ಇದ್ದಲ್ಲ, ನೀನು ನೋಡಿದ್ರೆ ನಮಗೂ ಬೇಜಾರಾಗ್ತಾ ಇತ್ತು. ಈಗ ಮೊದಲಿನ ಥರನೇ ಆದ್ಯಲ್ಲ, ಸಂತೋಷ ಆಯ್ತು. ಹಾ, ಕಾಡ್ಪುಟಿ, ನೀನು ನನ್ನ ಮಾತು ಕೇಳ್ತೀನಿ, ಬೇಜಾರು ಮಾಡ್ಕೋಬಾರ್ದು. ಅದೇನು ಕೇಳಿ? ಅಲ್ಲ ಕಾಡ್ಪುಟಿ, ಇಲ್ಲಿ ಪರಿಸ್ಥಿತಿಗಳಲ್ಲಿ ಒದ್ದಾಡ್ಕೊಂಡು ನೀನಿಲ್ಲೇ ಇದೆಯಾ? ಇಷ್ಟು ದಿನ ನೀನು ರಾಜ್ಕುಮಾರ್ನ ಮರೆತು ಹೇಗಿದ್ಯಾ? ಅಲ್ಲ ಕಾಡ್ಪುಟಿ, ಇಲ್ಲಿ ಪರಿಸ್ಥಿತಿಗಳಲ್ಲಿ ಒದ್ದಾಡ್ಕೊಂಡು ನೀನಿಲ್ಲೇ ಇದೆಯಾ? ಇಷ್ಟು ದಿನ ನೀನು ರಾಜ್ಕುಮಾರ್ನ ಮರೆತು ಹೇಗಿದ್ಯಾ? ನಿನಗೆ ನಿನ್ನ ರಾಜ್ಕುಮಾರ ನೆನಪೇ ಆಗ್ತಾ ಇಲ್ವಾ? ಆಗದೆ ಇರುತ್ತ ಜಗದೀಶ್, ನಮಗ್ ಸಮಾಧಾನ ಮಾಡ್ತಾ ಅವಳು ನೋವನ್ನ ಮರಿತಿದ್ದಾಳೆ. ಹ್ಮ್, ಅದು ನಿಜನೇ ಅಕ್ಕ. ಬೇರೆಯವ್ರ ದುಃಖ ನಮ್ ದುಃಖಕ್ಕಿಂತ ದೊಡ್ಡದಾಗಿದ್ದಾಗ ಅದನ್ನ ನೋಡಿ ನಾವು ಸಮಾಧಾನ ಮಾಡ್ಕೋಬೇಕಷ್ಟೆ. ಹ್ಮ್, ಅದ್ ಸರಿ ಕಾಡ್ಬಿಟ್ಟೆ. ನಿಮ್ಮ ಊರು ಯಾವುದು ಅಂತ ಹೇಳಿದ್ದೆ ನೀನು? ನಮ್ದು ಊರಲ್ಲ, ಕಾಡ್ನಾಗಿರೋ ಹಾಡಿ. ಹೌದಲ್ವಾ ಪಾಪ, ನೀನ್ ಹೇಳಿದ್ದೆ ನಮ್ದು ಹಾಡಿ ಅಂತ. ನನ್ಗೆ ಸ್ವಲ್ಪ ಮರ್ತೋಗ್ಬಿಟ್ಟಿದ್ದೆ. ನಿಮ್ ಹಾಡಿ ಎಲ್ಲಿ ಬರುತ್ತೆ? ಈಗ ಯಾಕೆ ಹೇಳ್ತಿದ್ರ ಜಗದೀಶ್? ಏನಿಲ್ಲ ಅಕ್ಕ, ಈ ಕಾಡು ಹಾಡಿ ಎಲ್ಲ ನಮ್ ಹೊಸದಲ್ವಾ, ಅದಕ್ಕೆ ನಮ್ ಚೆಲ್ವಿ ಹತ್ರ ಕೇಳಿ ತಿಳ್ಕೊಳ್ಳೋಣ ಅಂತ. ಜೊತೆಗೆ ಚೆಲ್ವಿ ನನ್ನ ಹತ್ರ ಮಾತಾಡಿ ತುಂಬಾ ದಿನ ಆಗೋಯ್ತು, ಅದಕ್ಕೆ ಮಾತಾಡ್ಸೋಣ ಅಂತ. ಹ್ಮ್, ಅಷ್ಟೇ. ನಮ್ದು ಗಿರಿಮಲೆ ಕಾಡ್ನಾಗ ಬರ್ತೈತೆ. ಕಾಡ್ಬಿಟ್ಟಿ, ನಿಮ್ ಕಾಡಲ್ಲಿ ಜೀವನ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತಲ್ವಾ? ಸರಿ ಚೆಲ್ವಿ, ನಮ್ಗಿಂತಲೂ ನಿಮ್ ಕಾಡಲ್ಲಿರೋರೇ ತುಂಬಾ ಅದೃಷ್ಟವಂತರು. ನಾವು ನೋಡು ಹೊಗೆಗೆ ಕುಡ್ಕೊಂಡಿರ್ಬೇಕು. ಬೇಬೇಗ ತಿಂಡಿ ಮಾಡ್ಕೊಡು. ಕಾಡ್ಬಿಟ್ಟಿ, ನಿಮ್ ಹಾಡಿ ಬಗ್ಗೆ ಹೇಳ್ಬೇಕಾದ್ರೆ ನಿಮ್ಮ ಅಜ್ಜಿ ತಾತನ ಬಗ್ಗೆ ಹೇಳಿದ್ಯಲ್ಲ, ನಿನ್ಗೆ ಅವ್ರನ್ನು ನೋಡ್ಬೇಕು ಅಂತ ಅನ್ನಿಸ್ತಾ ಇಲ್ವಾ? ಅವರಿಬ್ರು ನಂಗೆ ಯಾವಾಗ್ಲೂ ಗೆಪ್ತಿಗೆ ಬರ್ತಾನೆ ಇರ್ತಾರೆ. ಹ್ಮ್, ಹೋಗ್ಲಿ ಬಿಡು ಚೆಲ್ವಿ, ಈಗ ಯಾಕೆ ಅದನ್ನೆಲ್ಲ ನೆನಪು ಮಾಡ್ಕೊಂಡು ಬೇಜಾರು ಮಾಡ್ಕೋತೀಯ? ಸಾರಿ ನೆನಪು ಮಾಡಿದ್ದಕ್ಕೆ. ಒಂದ್ಸಲ ನಾವೆಲ್ಲ ನಿಮ್ ಹಾಡಿಗೆ ಹೋಗೋಣ. ಬೇಬೇಗ ತಿಂಡಿ ಮಾಡ್ಕೊಡು, ನಂಗೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇದೆ. ಗುಡ್ ಗರ್ಲ್.
ವಿಷಯ ತಿಳ್ಕೊಂಡ್ರ? ಈ ಡಿಟೆಕ್ಟಿವ್ ಜಗದೀಶ ಯಾವ್ದಾದ್ರೂ ಒಂದ್ ಕೆಲ್ಸಕ್ಕೆ ಕೈ ಇಟ್ಟ ಅಂದ್ರೆ ಮುಗೀತು ಅಂತಲೇ ಅರ್ಥ. ಅಂದ್ರೆ ಇದನ್ನು ಹಾಳು ಮಾಡ್ಬಿಟ್ರ? ಏನಮ್ಮ ನೀನು, ನಾನು ಹೋಗಿದ್ ಕೆಲ್ಸ ಸಕ್ಸಸ್ ಆಯ್ತು ಅನ್ನೋ ಅರ್ಥದಲ್ಲಿ ಹೇಳಿದ್ರೆ ಹೀಗ್ ಮಾತಾಡ್ತೀಯಲ್ಲ. ಇವಾಗ ಏನಾಯ್ತು ಅಂತ ಹೇಳಿ. ಆಲ್ಮೋಸ್ಟ್ ಅವಳ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ತಿಳ್ಕೊಂಬಂದಿದ್ದೀನಿ. ಹೌದಾ? ಅವಳು ರಾಜ್ಕುಮಾರನ್ ಬಗ್ಗೆ ಮಾತಾಡ್ಬೇಕಾದ್ರೆ ಅವಳ ರಿಯಾಕ್ಷನ್ ಹೇಗಿತ್ತು? ಹೆಚ್ಚು ಕಡಿಮೆ ನಾರ್ಮಲ್ ಆಗೇ ಇತ್ತು. ರಾಜ್ಕುಮಾರ ತನ್ನ ಜೊತೆನಲ್ಲಿ ಇಲ್ವಲ್ಲ ಅನ್ನೋ ನೋವಾಗ್ಲಿ ಬೇಜಾರಾಗ್ಲಿ ಅವಳ ಮುಖದಲ್ಲಿ ಕಾಣಲೇ ಇಲ್ಲ. ಹೌದಾ? ಅವ್ರ ಅಜಿತ್ ಆತನ ಬಗ್ಗೆ ಕೇಳಿದಾಗ? ಓ, ಆಗ ಮಾತ್ರ ಪಾಪ ತುಂಬಾ ಬೇಜಾರು ಮಾಡ್ಕೊಂಡ್ಲು. ಅವ್ರನ್ನ ಮಿಸ್ ಮಾಡ್ಕೋತಿದ್ದೀನಿ ಅನ್ನೋ ಅರ್ಥದಲ್ಲಿ ಮಾತಾಡಿದ್ಲು. ತುಂಬಾ ಫೀಲ್ ಆಗ್ಬಿಟ್ಲು. ಅಜಿತ್ತನ ಬಗ್ಗೆ ಕೇಳಿದಾಗ? ಓ, ಆಗ ಮಾತ್ರ ಪಾಪ ತುಂಬಾ ಬೇಜಾರು ಮಾಡ್ಕೊಂಡ್ಲು. ಅವ್ರನ್ನ ಮಿಸ್ ಮಾಡ್ಕೋತಿದ್ದೀನಿ ಅನ್ನೋ ಅರ್ಥದಲ್ಲಿ ಮಾತಾಡಿದ್ಲು. ತುಂಬಾ ಫೀಲ್ ಆಗ್ಬಿಟ್ಲು. ಎಸ್, ನಾವು ಅವಳ ಕಾಡಿ ಕರ್ಕೊಂಡು ಹೋಗ್ಲೇಬೇಕು. ಏನ್ ಹೇಳ್ತಾ ಇದೀಯ ನೈನ? ಎಸ್, ಅವಳ ಬಗ್ಗೆ ನಮಗ್ ಡೀಟೇಲ್ ಆಗಿ ಗೊತ್ತಾಗ್ಬೇಕು ಅಂದ್ರೆ ನಾವು ಅವಳ ಕಾಡಿ ಕರ್ಕೊಂಡು ಹೋಗ್ಬೇಕು. ಇಲ್ಲಾಂದ್ರೆ ನಾವಳ ಬಗ್ಗೆ ಅನ್ಕೊಂಡಿರೋ ಯಾವ ವಿಷಯನೂ ತಿಳ್ಕೊಳಕಾಗಲ್ಲ. ಹೌದು, ನೀನ್ ಹೇಳ್ತಾ ಇರೋದು ಕರೆಕ್ಟ್ ಆಗೇ ಇದೆ. ಆದ್ರೆ ಹೇಗೆ ಗೊತ್ತಿಲ್ಲ. ಏನಾದ್ರೂ ಪ್ಲಾನ್ ಮಾಡ್ಬೇಕು. ನಾವಳ್ನ ಕಾಡಿ ಕರ್ಕೊಂಡು ಹೋಗ್ಲೇಬೇಕು. ಯಾವಾಗ? ಆದಷ್ಟು ಬೇಗ. ಹಿಂಗೆ ಸಂತೋಷವಾಗಿ ಇದ್ಬಿಟ್ರೆ ನನಗೆ ಆಟೆ ಸಾಕು.